ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಹುಲ್. ವೆಲ್ಕಮ್ ಟು ಕನ್ನಡ ಫಿಲ್ಮಾಲಜಿ ಚಾನಲ್. ನಮ್ಮ ಜೊತೆಗೆ ಬಂದಿದ್ದಾರೆ ತೂತು ಮಡಿಕೆ ಮೂವಿಯ ಮಂಜು ಅಂತಲೇ ಕರಿಬೋದು, ಯಾಕಂದರೆ ಉಗ್ರ ಮೂವಿ ಮಾಡಿದ್ದಾರೆ ಅವರು. ಬನ್ನಿ ಮಾತಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ತೆ, ಆರಾಮ್ ಸರ್. ಓಕೆ, ನಮಸ್ಕಾರ ಎಲ್ರಿಗೂ. ಉಗ್ರ ಮಂಜು ಏನು ಸ್ಪಷ್ಟನೆ ಕೊಡುತ್ತೆ ಸರ್? ಇದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಲ್ಲ, ಏನು ನೀನು ಯಾವ್ದಾದ್ರು ಸಿನಿಮಾ ಮಾಡ್ತಿದ್ದೆ ಹೀರೋ ಆಗಿ? ಇಲ್ಲ. ಯಾಕೆ? ನಾನು ನೋಡಕ್ಕೆ ಇರೋ ಥರ ಇರುತ್ತೆ, ಅದಕ್ಕೆ ಇಲ್ಲ. ಸೀರಿಯಸ್ ಇದು ಅಲ್ಲ, ಸೀರಿಯಸ್. ಓಕೆ, ಅಂದರೆ ನಿಮ್ಮ ಆಶೀರ್ವಾದ ಇದ್ರೆ ಆಗತ್ತೆ. ಸಾಕು, ಆಶೀರ್ವಾದ ನಂದು ಬೇಡ, ನಂದು ಬಿಟ್ಟು ಬೇರೆಯವ್ರದ್ದು ಯಾರ್ದಾದ್ರು ತಗೋ. ಬಟ್ ಇಲ್ಲ, ನೋಡೋಕ್ಕೆ ಆ ಥರ ಕೇಳಪ್ಪ. ಈಗ ಮರ್ತೋಗ್ಬಿಟ್ಟೆ ಪ್ರಶ್ನೆ. ಇರಲಿ, ಉಗ್ರ ಮಂಜು ಆ ಹೆಸರು ಏನು ಸ್ಪಷ್ಟನೆ ಕೊಡುತ್ತೆ? ಉಗ್ರಂ ಮಂಜು ಅದು ಎಲ್ಲರೂ ಹೇಳ್ದಂಗೆ ಉಗ್ರಂ ಸಿನಿಮಾ ಇಟ್ಟಾಯಿತು. ಅದು ಪ್ರಶಾಂತ್ ನೀಲ್ ಸರ್, ಅಂದರೆ ಆ ಪಾತ್ರ ಬರೆದಿದ್ದು, ಆ ಡಿಸೈನ್ ಮಾಡಿದ್ದು ಎಲ್ಲನೂ ಪ್ರಶಾಂತ್ ನೀಲ್ ಸರ್. ಓಕೆ, ಆ ಪಾತ್ರ ಮಾಡಬೇಕಾದ್ರೂ ಕೆಲವೊಂದು ಇಂಪ್ರೂವೈಸೇಷನ್ ಹೇಳಿ ಆ ಪಾತ್ರಕ್ಕೆ ಏನು ಬೇಕೋ ಅದೆಲ್ಲನೂ ಸ್ಪಷ್ಟನೆ ಕೊಟ್ಟು, ಅದರಿಂದ ಅಂದರೆ ಒಂದು ಕಲ್ಲಿರೋದಕ್ಕೆ ಒಂದು ಶಿಲ್ಪೆ ಅಂದರೆ ಕೆತ್ತೊಂದು ಸಾವಿರಾರು ಲಕ್ಷಾಂತರ ಏಟ್ ಹಾಕಿ ಒಂದು ಕೆತ್ತನೆ ಆಗುತ್ತಂತೆ. ಆ ಕೆತ್ತನೆಗೆ ಬಿದ್ದಿದ್ದು ಒಂದು ಕಲ್ಲು ಏನು ಮಂಜು ಅಂತ ಒಂದು ಮಾಲೂರಿಂದ ಬಂದಿರತಕ್ಕಂಥ ಒಬ್ಬ ಕಲ್ಲಿಗೆ ಒಂದಷ್ಟು ರಂಗಭೂಮಿ, ಒಂದಷ್ಟು ಒಂದು ಶೇಪ್ ಅಂತ ಕೊಡ್ತು. ಆ ಶೇಪ್ಗೆ ಇನ್ನೊಂದಷ್ಟು ಹರ್ಷ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದು. ಅಂದರೆ ನನಗೆ ಇಂಡಸ್ಟ್ರಿಯಲ್ ಗಾಡ್ ಫಾದರ್ ಅಂದರೆ ಹರ್ಷ ಮಾಸ್ಟರ್ ಅಂತ. ಅಂದರೆ ದುಡ್ಡು ಕೊಟ್ಟು ಇನ್ನೊಂದು ಕೊಟ್ಟು ಆ ಥರದ್ದಲ್ಲ, ಕೆಲಸಗಳು ಹೇಳಿಕೊಟ್ಟು ಅವ್ರನ್ನ ನೋಡಿ ಸುಮಾರು ವರ್ಷ ಅವರಿಂದ ಕಲ್ತಿರೋದು. ಅಂದರೆ ಗೆಳೆಯ ಬಿರುಗಾಳಿ ಚಿಂಗಾರಿನಲ್ಲಿ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಅವ್ರ ಜೊತೆ ವರ್ಕ್ ಮಾಡಿ ಅವ್ರ ಜೊತೆಗೆ ಒಂದಷ್ಟು ಪಾತ್ರಗಳು ಸಿಕ್ಕಿ ಅವ್ರ ಸಿನಿಮಾಗಳಲ್ಲೇ ಬೆಳೆದು ಅದಕ್ಕೆ ಇನ್ನೊಂದು ರೂಪದಲ್ಲಿ ಇನ್ನೊಂದು ಶೇಪ್ ಕೊಟ್ಟಿದೆ ಉಗ್ರಂ ಸಿನಿಮಾ ಪ್ರಶಾಂತ್ ನೀಲ್ ಸರ್. ಅದೇ ಸ್ಪಷ್ಟನೆ, ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಅದೇ. ಅದಾದ ನಂತರ ಭಾಳಷ್ಟು ಸಿನಿಮಾಗಳು ಮಾಡ್ತಾ ಬಂದೆ, ಅದು ಇನ್ನೂ ಒಂದಷ್ಟು ಶೇಪ್ ತಗೊಳ್ತಾ ಹೋಯ್ತು, ಅದಿನ್ನೂ ತಗೊಳ್ತಾನೇ ಇರುತ್ತೆ ಅಂತ ಹೇಳ್ಬಲ್ಲ. ನೀವು ಒಬ್ಬ ರಂಗಭೂಮಿ ಕಲಾವಿದರ ಆಗಿರೋದ್ರಿಂದ ನಿಮಗೆ ಒಬ್ಬ ಆ್ಯಕ್ಟರ್ ಆಗಿ ಇರಬೇಕಂದ್ರೆ ಹೇಗಿರಬೇಕು ಅಂದರೆ ಆ್ಯಸ್ ಅ ಪಾರ್ಟ್ ಕೊಡೋದು ಕೇಳ್ತಿದ್ದೀವಿ ಗೊತ್ತಾ? ಯಾರೋ ದುಡ್ಡು ಇವರು ಕೇಳಿ ಇಲ್ಲ ಚಿನ್ನ, ನಾನು ಹೇಳ್ತಿರೋದು ಅಂದರೆ ನನಗೆ ಲೈಫಲ್ಲಿ ಪ್ರತಿದಿನವೂ ಪ್ರತಿಯೊಂದು ಕಲಿತಾ ಇರ್ತೀನಿ. ಓಕೆ, ಇವಾಗ ಪ್ರತಿಯೊಬ್ಬರು ಇವಾಗ ಅಲ್ಲಿ ನಿಂತಿರೋರು ನಿಮ್ಮ ಹತ್ರ ಎಲ್ಲರ ಹತ್ರನೂ ಕಲಿಯೋದಿದೆ. ನನ್ನ ಲೈಫಿಗೆ ಬೇಕಾಗಿರೋ ಕಲಾವಿದನಾಗಿ ಅಂದರೆ ಸಿನಿಮಾಗೆ ಏನು ಬೇಕೋ ಅದೆಲ್ಲ ಕಲಿಯೋದಿದೆ. ಅಂದರೆ ರಂಗಭೂಮಿಯಿಂದ ಬಂದಿರತಕ್ಕಂಥದ್ದು ಏನು ಅಂತಂದ್ರೆ ರಂಗಭೂಮಿ ನಮಗೆ ಕಲಿಸ್ಕೊಡೋದೇ ಅದು. ಅಂದರೆ ಟೈಮ್ ಸೆನ್ಸ್ ಇರ್ಬೋದು. ಇವಾಗ ಯಾಕಂದರೆ ನೀವು ಶೂಟಿಂಗ್ಗೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಲೇಟಾಗಿ ಹೋದರೆ ಅವ್ರು ಬಂದಾದಮೇಲೆ ಶೂಟಿಂಗ್ ಮಾಡೋಣ ಅಂತ ಹೇಳ್ತೀವಿ. ಬಟ್ ರಂಗಭೂಮಿನಲ್ಲಿ ಏನು ಅಂತಂದರೆ ಏಳುವರೆಗೆ ಬೆಲ್ಲು ಅಂತಂದರೆ ಒಬ್ಬ ಆಡಿಯನ್ನೇ ಕಳಿಸಲ್ಲ ರಂಗಶಂಕರದಲ್ಲಿ. ಕೆಲವೊಂದು ರಂಗಭೂಮಿಗಳಲ್ಲಿ ಒಂದು ಥಿಯೇಟರ್ಗಳಲ್ಲಿ ಪೃಥ್ವಿ ಥಿಯೇಟರು ಮತ್ತು ರಂಗಶಂಕರ ತೊಗೊಂಡ್ರೆ ಅದು ಬೆಲ್ ಆಯಿತು ಅಂದರೆ ಥರ್ಡ್ ಬೆಲ್ ಆಯಿತು ಅಂದರೆ ಆಡಿಯನ್ನು ಕಳಿಸಲ್ಲ. ಆ ಥರ್ಡ್ ಬೆಲ್ ಆಯಿತು ಅಂದರೆ ಇಮಿಡಿಯೇಟಾಗಿ ನೀವು ಶೋ ಸ್ಟಾರ್ಟ್ ಮಾಡಲೇಬೇಕು. ಅದ್ರ ಒಳಗೆ ಎಲ್ಲ ಕಲಾವಿದನು ಮೇಕಪ್ ಹಾಕ್ಕೊಂಡು ಕಾಸ್ಟ್ಯೂಮ್ ಹಾಕ್ಕೊಂಡು ಅವ್ರ ಪಾತ್ರಗಳು ಎಲ್ಲನೂ ರೆಡಿ ಇರಬೇಕಪ್ಪ. ಆ ರೆಡಿ ಇರೋದು ಆ ಟೈಮ್ ಸೆನ್ಸ್ ಇರ್ಬೋದು, ಆಮೇಲೆ ಶಿಸ್ತು ಇರ್ಬೋದು, ಆಮೇಲೆ ನಾವು ಏನೋ ಒಂದು ಪ್ರಾಪರ್ಟಿ ಕೊಟ್ಟಿರೋದನ್ನು ನಾವು ಉಪಯೋಗಿಸ್ಕೊಳ್ಳೋ ರೀತಿ, ಕಾಸ್ಟ್ಯೂಮು, ಆಮೇಲೆ ಅಭಿನಯ ಮಾಡಬೇಕಾದ್ರೆ ಆ ಭಾಷೆ, ಆಮೇಲೆ ಯಾವಾಗ ಏರಿಳಿತಗಳು ಕೊಡಬೇಕು, ಅದೆಲ್ಲನೂ ಕಲಿಸ್ಕೊಟ್ಟಿರೋದು ರಂಗಭೂಮಿನೇ. ಅದಾಗೆ ಸಿನಿಮಾಗೆ ಬಂದಾಗ ಸಿನಿಮಾಗೆ ಹೆಂಗೆ ಬೇಕು ಅಂದರೆ 50 ಲೆನ್ಸ್ ಹಾಕಿದ್ರೆ 100 ಹಾಕಿದ್ರೆ ಲೈಕ್ 35 ಲೆನ್ಸ್ ಹಾಕಿದ್ರೆ ಅಂದರೆ 85 ಶೂಟ್ ಮಾಡ್ತಿದ್ರು, 24 ನಾರ್ಮಲ್ ಫ್ರೇಮಲ್ಲಿ ಶೂಟ್ ಮಾಡಿದ್ರು, ಇವೆಲ್ಲನೂ ಕಲಿಸ್ಕೊಟ್ಟಿದ್ದು. ಇದ್ರ ಜೊತೆಗೆ ಸಿನಿಮ್ಯಾಟಿಕ್ ಆ್ಯಕ್ಟಿಂಗು ಕೆಲವೊಂದಿದೆ. ಇವಾಗ ಆ್ಯಕ್ಷನ್ ಸೀಕ್ವೆನ್ಸ್ ಇರ್ಬೋದು, ಆಮೇಲೆ ಒಂದು ರಿದಮ್ ಸೆನ್ಸ್ ಇರ್ಬೋದು, ಇದೆಲ್ಲನೂ ಕೋ ಆರ್ಟಿಸ್ಟ್ಗಳ ಜೊತೆ ಅಭಿನಯ ಮಾಡಿರೋದು ಇರ್ಬೋದು. ಒಂದು ಕಾಂಪ್ಯಾಕ್ಟ್ ಇರುತ್ತೆ ಥಿಯೇಟರ್ ಅಂದರೆ ಫುಲ್ಲು ಇದು. ಅದರಲ್ಲೂ ಕಲಿತಿದ್ದು ಇದರಿಂದ. ಒಬ್ಬ ಕಲಾವಿದನಾಗಿ ಎರಡೂ ಉಪಯೋಗ ಆಗ್ತಿದೆ, ಎರಡರಲ್ಲೂ ಕಲಿತಾ ಇದ್ದೀನಿ. ಓಕೆ, ಆಸ್ ಎ ಡೈರೆಕ್ಟರ್ ಚಂದ್ರಕೀರ್ತಿ ಅವ್ರು ಬಂದಾಗ ನಾನು ಈ ಪಾತ್ರ ಮಾಡ್ತೀನಿ ಅಂತ ನೀವು ಹೇಗೆ ಒಪ್ಕೊಂಡ್ರಿ? ಇಲ್ಲ, ನಾನು ಒಪ್ಕೊಳ್ಳೋಕ್ಕಿಂತ ಮುಂಚೆ ಅವರೇ ಒಪ್ಪಿಸಿದ್ದು. ಯಾಕಂದರೆ ಅದು ಇದಕ್ಕಿಂತ ಮುಂಚೆ ಗಿರೀಶಣ್ಣ ಮತ್ತು ನಂದ ಸರು ಮತ್ತು ಪ್ರಮೋದ್ ಶೆಟ್ಟರು ಇವರೆಲ್ಲನೂ ಆಯ್ಕೆ ಆಗಿದ್ರು. ಓಕೆ, ಇವರೆಲ್ಲ ಆಯ್ಕೆ ಆಗಿ ನನ್ನ ಪಾತ್ರನ ಇನ್ನೂ ಬ್ಯಾಲೆನ್ಸ್ ಇಟ್ಟಿದ್ದು. ನನ್ನ ಪಾತ್ರ ಬ್ಯಾಲೆನ್ಸ್ ಇರಬೇಕಾದ್ರೆ ಚಂದ್ರಕೀರ್ತಿಗೆ ಉಗ್ರ ಮಂಜು ಅವ್ರ ಕೈಲಿ ಈ ಕ್ಯಾರೆಕ್ಟರ್ ಮಾಡಿಸಿದ್ರೆ ಚಂದ ಅನ್ನೋದು ಅವನ ಮನಸ್ಸಲ್ಲೂ ಇತ್ತು, ಅವನು ಹೇಳ್ಕೊಂಡಿದ್ದ ಯಾರಾದ್ರ ಪ್ರಮೋದ್ ಶೆಟ್ಟರ್ ಹತ್ರ. ಪ್ರಮೋದ್ ಶೆಟ್ಟರ್ನ ಕೇಳಿದವಾಗ ಅವ್ರು ಹೇಳಿದ್ರು ನಾನು ಮಾಡಿಸ್ತೀನಿ ಬಿಡೋ, ನಾನು ಹೇಳ್ತೀನಿ ಅಲ್ಲಣ್ಣ ಅವ್ರು ಇವಾಗ ಎಷ್ಟು ತಗೋತಾರೋ ಏನೋ, ಅವ್ರನ್ನ ಹೆಂಗೆ ಅಪ್ರೋಚ್ ಮಾಡೋದು, ಈ ಥರದ್ದು ಗೊಂದಲದಲ್ಲಿ ಈ ಥರದ್ದು ಕ್ವಶನ್ ಮಾರ್ಕಲ್ಲೇ ಇರಬೇಕಾದ್ರೆ ಅದೆಲ್ಲ ಏನಿಲ್ಲ, ಅವ್ನು ನಮ್ಮ ಹುಡುಗನೇ, ಅವನು ಥಿಯೇಟ್ರಲ್ಲ ಅದು ಗೊತ್ತಿತ್ತು ಚಂದ್ರಕೀರ್ತಿ ಥಿಯೇಟರ್ ಆರ್ಟಿಸ್ಟ್ ಅಂತ. ಅದಾಗಿ ನನಗೆ ಕರೆದು ನನಗೆ ಪಾತ್ರ ಹೇಳಿದವಾಗ ನನಗೆ ಇಷ್ಟ ಆಯಿತು. ಯಾಕಂದರೆ ಇವಾಗ ಐ ಫೆಲ್ಟ್ ನಂಗೆ ಅಕಸ್ಮಾತ್ ಏನಾದರೂ ಆ ಟೈಮಲ್ಲಿ ನಾನು ಯಾವುದೋ ಬೇರೆದೇನೋ ಶೂಟಿಂಗ್ ಇದ್ದು ಆ ಥರದ್ದು ರೀಸನಿಗೆ ನಾನು ಮಾಡದೇ ಇರ್ಬೋದಿತ್ತು. ಓಕೆ, ಬಟ್ ಆ ಟೈಮಿಗೆ ನಾನು ಫ್ರೀ ಇದ್ದು ನಾನು ಮಾಡಿದ್ದು ಖುಷಿ ಇದೆ ಚಿನ್ನ. ತೂತು ಮಡಿಕೆ ಮೂವಿ ಅನ್ನೋದು ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ? ಆ್ಯಸ್ ಅ ಚಂದ್ರಕೀರ್ತಿ ಬಂದು ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಎಷ್ಟು ಇಷ್ಟ ಆಯ್ತು ಆ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ, ಅಥವಾ ಬೇರೆ ಯಾವ್ದಾರ ಕ್ಯಾರೆಕ್ಟರ್ ಮಾಡ್ಬೇಕು ಅನಿಸ್ತಾ ನಿಮಗೆ? ಇಲ್ಲ ಇಲ್ಲ,
ಬೇರೆ ಪಾತ್ರಗಳು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋಷ್ಟು ನನ್ನ ತಲೆಗೆ ಹೋಗ್ಲೇ ಇಲ್ಲ. ಯಾಕಂದ್ರೆ ನನ್ನ ಪಾತ್ರದ್ದೇ ನನ್ನ ಇಂಪ್ರೊವೈಸೇಷನ್ಸ್ ಮಾಡಿಕೊಂಡು ನನ್ನ ಕ್ಯಾರೆಕ್ಟರ್ಗಳೇ ಇದನ್ಕೊಂಡು. ಏನಂದ್ರೆ ಟಾಮ್ ಅನ್ನೋ ಒಂದು ಪಾತ್ರ ಅಡ್ಡದಿಡ್ಡಿ ದಾರಿ ಹಿಡ್ಕೊಂಡು ಸಂಪಾದನೆ ಮಾಡುವಂಥ ಕ್ಯಾರೆಕ್ಟರ್, ಒಂದು ಪೊಲಿಟಿಕಲ್ ಲೀಡರ್ ಮಕ್ಕಳಿಗೆ ಏನಾದರೂ ತಪ್ಪು ಮಾಡಿದರೆ ಅವರದ್ದು ವಿಡಿಯೋಸು ಅವ್ರ ವೀಕ್ನೆಸ್ ಎಲ್ಲ ಇಟ್ಕೊಂಡು ಅವ್ರ ತಂದೆ ಹತ್ರ ಹೋಗಿ ವಿಡಿಯೋ ತೋರಿಸಿ ಆ ಥರದ್ದು ಒಂದಷ್ಟು ಸೀಕ್ರೆಟ್ ಪ್ಲೇಸಸ್ಸಲ್ಲಿ ವಿಡಿಯೋ ಮಾಡಿ ಅವ್ರನ್ನ ಬ್ಲ್ಯಾಕ್ಮೇಲ್ ಮಾಡುವಂಥ ಕ್ಯಾರೆಕ್ಟರ್, ಒಂದಷ್ಟು ಆ್ಯಂಟಿ ಪೀಸಸ್ ಡೀಲ್ ಮಾಡುವಂಥದ್ದು, ಇದು ನನ್ನ ಪಾತ್ರ ಆಗಿತ್ತು. ನನ್ನ ಪಾತ್ರದ ವಿಶೇಷತೆ ಏನು ಅಂತಂದ್ರೆ ರಂಗಭೂಮಿ ಅಂದರೆ ಬಹಳ ಇಷ್ಟ ಅವನಿಗೆ. ಅಂದರೆ ರಂಗಭೂಮಿನಲ್ಲಿ ನಟನೆ ಮಾಡೋದು, ಅಂದರೆ ಹಳೆ ಕಿರೀಟ ಮತ್ತು ಅದೇ ಥರದ್ದು ಆ್ಯಕ್ಟ್ ಮಾಡೋದು. ಅಂದ್ರೆ ನನ್ನ ಅಡ್ಡನೇ ಮಾಡ್ಕೊಂಡಿದ್ದೆ, ಒಂದು ಪಾಳು ಬಿದ್ದಿದ್ದು ಒಂದು ರಂಗಭೂಮಿನ, ಅಂದ್ರೆ ಸಾರಿ ರಂಗಮಂದಿರನ ಒಂದು ಅಡ್ಡ ಮಾಡ್ಕೊಂಡಿದ್ದೆ. ಅದು ಅಡ್ಡ ಮಾಡ್ಕೊಂಡು ಅದರಲ್ಲೇ ಆ ಸ್ಟೇಜ್ ಮೇಲೇನೆ ಯಾರು ಇಲ್ಲಾಂದ್ರೆ ಎಲ್ಲರೂ ಆಡಿಯನ್ಸ್ ಇದಾರೆ ಅನ್ಕೊಂಡು ನಾನೇ ಮೈಕ್ ಇಟ್ಕೊಂಡು ಅವ್ರಿಗೆಲ್ಲ ನಾಟಕ ಡೈಲಾಗ್ ಹೇಳ್ಕೊಂಡು ಲೈಕ್ ಈ ತರದ್ದು ಹುಚ್ಚುತನ ಇರುವಂತ ಒಬ್ಬ ವ್ಯಕ್ತಿ ಟಾಮ್ ಅನ್ನೋ ಒಂದು. ನೀವು ರಂಗಭೂಮಿ ಇದ್ರಾಗ ನಿಮ್ದು ಇಷ್ಟವಾದ ಒಂದು ಡೈಲಾಗ್ ಹೇಳಿ, ಯಾವ್ದಾರ ಯಾವ್ದಾರ ಒಂದು ರಂಗಭೂಮಿನಲ್ಲಿ. ನಾನು ಮೊದಲನೇ ಬಾರಿಗೆ ನಾನು ಅದೇ ಹೈಸ್ಕೂಲಲ್ಲಿ ಇರಬೇಕಾದ್ರೆ ಒಂದು ಏಕಪಾತ್ರ ಅಭಿನಯ ಮಾಡಿದ್ದು. ಅದು ಕನ್ನಡದ ವೀರರೆಂದರೆ ನಿನ್ನಂತಹ ತ್ರಾಣವಿಲ್ಲದವರೆಂದು ತಿಳಿದೆಯ. ಧೈರ್ಯದಿಂದ ಯುದ್ಧ ಮಾಡಲು ಸಾಧ್ಯವಾಗದೆ ನಮ್ಮ ನಮ್ಮಲ್ಲಿಯೇ ಕಲ್ಮಶಗಳನ್ನು ತಂದೊಡ್ಡಿ ಅಪಾರ ನೆನಪ ಮಾಡಿಕೊಂಡು ಬಂದು ಕೋಗಿಲೆಗಳ ಗುಂಪಿಗೆ ಕಾಗೆಗಳಂತೆ ಬಂದು ಸೇರಿಕೊಂಡಿರುವ ನೀವೊಬ್ಬ ಮನುಷ್ಯನ. ಇನ್ನೊಮ್ಮೆ ಕರ್ನಾಟಕಕ್ಕೆ ಅವಲೀನವಾಗುವಂಥ ಮಾತುಗಳನ್ನು ಮಾತನಾಡಿದ ಪಕ್ಷದಲ್ಲಿ ನಿನ್ನ ನಾಲಿಗೆಯನ್ನು ಸಿಗಿದು ಬಿಟ್ಟೆನು. ಎಚ್ಚರಿಕೆ. ಅದಾಗಿ ಹಂಗೆ ಬ್ರಿಟಿಷ್ ಹಿಂಗೆ ಬರೋದು, ಓ ಇವರು ಕನ್ನಡದ ಪ್ರಜರಂತೆ ಇವರಿಗೆ ಸ್ವತಂತ್ರ ಅಂತ ನಮ್ಮಲ್ಲಿ ಎದುರಿಸುತ್ತಾರೆ, ಇದು ನಿಮ್ಮ ಕರ್ನಾಟಕವಲ್ಲ ಇಂಗ್ಲೆಂಡ್ ದೊರೆ ಆಫೀಸ್ ಇವತ್ತೇ ಅಂತ ಈ ತರದ್ದು ಎರಡು ಪಾತ್ರ ಮಾಡಿದ್ದು. ಅದು ಯಾವತ್ತಿಗೂ ಮರೆಯಕ್ಕಾಗಲ್ಲ. ಯಾಕಂದ್ರೆ ನನಗೆ ಒಂದು ಸ್ವಲ್ಪ ನಂಬಿಕೆ ಅಂತ ಬಂದಿದ್ದು, ಅಂದ್ರೆ ಒಂದು ಪ್ರಮುಖವಾದ್ದು ಒಂದು ಎರಡು ಪಾತ್ರನ ಮಾಡಿ ನನಗೆ ಒಂಥರ ನಂಬಿಕೆ. ಓಕೆ, ನಾನು ಅಂದ್ರೆ ಅದಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಬೀದಿ ನಾಟಕ NSS ಅಲ್ಲಿ NCC ಇಲ್ಲಿಗೆ ಬಂದಾದ್ಮೇಲೆ ತಂದೆನೂ ನಾಟಕಗಳು ಮಾಡ್ತಿದ್ರು, ತಂದೆ ಮತ್ತೆ ನಮ್ಮ ದೊಡಪ್ಪ ಎಲ್ಲ ಪೌರಾಣಿಕ ನಾಟಕ ಮಾಡ್ತಿದ್ರು. ಅದು ಒಂದ್ ಸ್ವಲ್ಪ ನಂಬಿಕೆ ಬಂದಿದ್ದು ಇದು. ಅದು ಯಾವತ್ತಿಗೂ ನಾನೊಂದು ಕೇಳ್ಪಟ್ಟೆ, ನಿಮ್ಮ ಫ್ಯಾಮಿಲಿ ಜವಾಬ್ದಾರಿ ತಗೊಂಡು ನಿಮ್ ಮೂರು ತಂಗಿದೀರನ್ನ ನೀವು ಸೆಟ್ಲ್ ಮಾಡಿದಿರ ಅಂತ, ಅದು ಎಷ್ಟು ಖುಷಿ ಕೊಡುತ್ತೆ ನಿಮ್ಗೆ? ನಾನು ಜವಾಬ್ದಾರಿ ತಗೊಂಡಿದ್ದು ಅದು ಇಲ್ಲ, ಯಾಕಂದ್ರೆ ಅವ್ರ ಕಡೆಯಿಂದ ಮೂರು ಜನ ತಂಗಿರು ನನ್ನ ನೋಡ್ಕೊಂಡ್ರು, ನಾನು ಅವ್ರನ್ನೂ ನೋಡ್ಕೊಂಡ. ಇಡೀ ಫ್ಯಾಮಿಲಿ ಆ ಥರದಷ್ಟೇ. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಇವತ್ತಿನ ಕಾಲ ಮಟ್ಟಿಗೆ ನಾನು ನೋಡಿರೋ ಮಟ್ಟಕ್ಕೆ ಹೆಣ್ಮಕ್ಳು ಗಂಡ್ಮಕ್ಳು ನೋಡ್ಕೋಬೇಕು, ಗಂಡ್ಮಕ್ಳು ಹೆಣ್ಮಕ್ಳನ್ನ ಸೆಟ್ಲ್ ಮಾಡಬೇಕು, ಅಣ್ಣ ಆಗಿರೋ ಒಂದು ಜವಾಬ್ದಾರಿ ಅವೆಲ್ಲ ಹೋಯ್ತು. ಹೆಣ್ಮಕ್ಳು ಗಂಡ್ಮಕ್ಳು ನೋಡ್ಕೋತಾರೆ, ಯಾಕಂದ್ರೆ ನನ್ನ ತಂದೆ ತಾಯಿನ ಮಕ್ಕಳ ಥರ ನೋಡ್ಕೊಂಡಿದ್ದು ಅವರೇ ಹೆಣ್ಮಕ್ಳು. ನನ್ನ ತಂದೆ ತಾಯಿ ಎಲ್ಲರೂ ಮಕ್ಕಳ ಥರ ಪ್ರೀತಿ ಮಾಡಿದ್ದು ಅವರೇ. ಇದು ಯಾವುದೂ ಯಾರೂ ಏನು ನೋಡ್ಕೊಂಡಿದ್ದು ಆ ಥರದ್ದೆಲ್ಲ ಏನಿಲ್ಲ. ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಯ್ತು, ಜವಾಬ್ದಾರಿಗಳಿಗೆಲ್ಲ ಕೈ ಜೋರಿಸ್ತಾ ಹೋದ್ವಿ, ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ತೊಗೊಂಡ್ವಿ. ಅದು ಮದುವೆ ಮಾಡಬೇಕಿತ್ತು, ಮೂವರು ಒಂದು ಒಳ್ಳೆ ವೆಲ್ ಎಜುಕೇಟೆಡ್ ಎಜುಕೇಷನ್, ಒಬ್ಳು MBA, ಒಬ್ಳು ಇಂಜಿನಿಯರು, ಒಬ್ಳು ಇನ್ಸ್ಪೆಕ್ಟ್ರು. ಓಕೆ, ಅವ್ರು ನೀಟಾಗಿ ಇದಾಗಿದ್ದಾರೆ. ನಾನು ಒಬ್ಬ ಕಲಾವಿದ ಅಷ್ಟೇ. ಅದಾದರೆ ಅಷ್ಟು ಮಟ್ಟಿಗೆ ಇಲ್ಲಪ್ಪ ಇವತ್ತು. ಯಾಕಂದ್ರೆ ಗಂಡ್ಮಕ್ಳು ಎಲ್ಲ ಅಂತಲ್ಲ, ನನಗಾಗಿದ್ದ ಅನುಭವ ಅಂದ್ರೆ ಗಂಡ್ಮಕ್ಳೇ ಒಂದ್ ಸ್ವಲ್ಪ ನಾವೇ ಆ ಕಡೆ ಈ ಕಡೆ ಅನ್ನೋದು. ಬಟ್ ಹೆಣ್ಮಕ್ಳು ಮನೆಗೆ ಏನ್ ಬೇಕು, ತಂದೆ ತಾಯಿ ಅದೆಲ್ಲ ತುಂಬಾ ಜವಾಬ್ದಾರಿ ಇಟ್ಕೊಂಡಿರೋದು ಹೆಣ್ಮಕ್ಳು. ಯಾಕಂದ್ರೆ ಪ್ರತಿಯೊಂದು ಹೆಣ್ಮಕ್ಳು ಇವಾಗ ಇತ್ತೀಚಿನ ದಿನಗಳಲ್ಲಿ ನಾನು ಇಷ್ಟು ಸಿನಿಮಾ ಮಾಡಿ ಇಷ್ಟೆಲ್ಲ ಇದ್ದಂದ್ರೆ 5,000-10,000 ಬೇಕು ಅಂದ್ರೆ ನಾನು ನನ್ನ ತಂಗಿನೇ ಕೇಳೋದು. ಓಕೆ, ಎಲ್ಲಮ್ಮ 10,000 ಹಾಕು ಅಂದ್ರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಿಮ್ದು ಚೆನ್ನಾಗಿದೆ. ಆ ತರ ಅದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಂದ್ರೆ ಎಲ್ಲ ಪ್ರೀತಿಯಿಂದ ಸಂತೋಷವಾಗಿ ಆ ಥರದ್ರಲ್ಲಿ ತುಂಬ ಚೆನ್ನಾಗಿದ್ದೀವಿ, ಅದರಲ್ಲಿ ನೋ ಡೌಟ್. ಓಕೆ, ಈ ಮೂವಿಲಿ ಪ್ರಮೋದ್ ಶೆಟ್ಟಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳಿ. ಅವನು ನನ್ನ ಬಾವ ಅಂತ ಕರೆಯೋದು, ಯಾಕಂದರೆ ಸುಪ್ರೀತ್ ಅಕ್ಕ ಅವ್ರನ್ನ ಅಕ್ಕ ಅಂತ ಕರಿತೀನಿ, ಇವನು ಬಾವ ಅಂತ ಕರಿತೀನಿ. ಪ್ರಮೋದ್ ಶೆಟ್ಟಿ, ನಂದಾ ಸರ್ ಇರ್ಬೋದು, ಎಲ್ಲರ ಜೊತೆನು ಗಿರೀಶಣ್ಣ ಬೆಂಕದಲ್ಲಿರೋ ಗಿರೀಶಣ್ಣನ ಜೊತೆ ಒಂದಷ್ಟು ವರ್ಕ್ ಮಾಡ್ತಿದ್ದೆ, ನಂದಾ ಸರ್ ಜೊತೆ ಒಂದಷ್ಟು ನಾಟಕ ಮತ್ತು ಸಿನಿಮಾ, ಈಗ ರೀಸೆಂಟಾಗಿ ಕೈವಾ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಜಯತೀರ್ಥ ಅವ್ರ ಸರ್ದು, ಅದರಲ್ಲೂ ನಂದು ಮತ್ತು ನಂದಾ ಸರ್ದು ಕಾಂಬಿನೇಷನ್ ಇದೆ. ಪ್ರಮೋದ್ ಶೆಟ್ಟರ ಜೊತೆ ರಿಕ್ಕಿ ಇರ್ಬೋದು, ಆಮೇಲೆ ಕಿರಿಕ್ ಪಾರ್ಟಿ, ಆಮೇಲೆ ಅದಕ್ಕಿಂತ ಮುಂಚೆ ಒಂದಷ್ಟು ನಾಟಕಗಳು ಆ ಥರದ್ದೆಲ್ಲ ಮಾಡಿದ್ದೀನಿ. ಬಟ್ ತುಂಬ ಒಳ್ಳೆ ಅನುಭವ ಸರ್, ಯಾಕಂದರೆ ನನಗಿಂತ ಸೀನಿಯರ್ಸು, ನನಗಿಂತ ಅಂದರೆ ಥಿಯೇಟ್ರಲ್ಲಿ ನಾನು ಒಂದಷ್ಟು ಸಿನಿಮಾಗಳು ಹೆಚ್ಚಾಗಿ ಮಾಡಿರ್ಬೋದು ಅವ್ರಿಗಿಂತ. ಬಟ್
ನೀನು ಎಷ್ಟು ಮಾಡಿದ್ದೀಯ ಅನ್ನೋದಕ್ಕಿಂತ ಎಷ್ಟು ಅನುಭವ ಎಷ್ಟು ಎಕ್ಸ್ಪೀರಿಯನ್ಸ್ ಅನ್ನೋದು ಇಂಪಾರ್ಟೆಂಟ್ ಅಂದರೆ ಆಳವಾಗಿ ಯೋಚನೆ ಮಾಡಿದ್ರು ಆ ಥರದ್ದು ಅವರಲ್ಲಿ ನಾನು ಈ ಸಿನಿಮಾದಲ್ಲಿ ಅವ್ರ ಅದೆಲ್ಲ ನನಗೆ ಹೆಲ್ಪ್ ಆಗ್ತಾ ಹೋಯಿತು ಸರ್. ಓಕೆ ಅಂದರೆ ಕೆಲವೊಂದು ಸ್ಮಾಲ್ ಸ್ಮಾಲ್ ಇಂಪ್ರೂವೈಸೇಷನ್ಸ್ ಇರ್ಬೋದು ಸೀನ್ಸಲ್ಲಿ, ಇವಾಗ ನನ್ನ ಕಣ್ಣೆದುರುಗಡೆ ಅದು ಬರ್ತಿದೆ. ನಾವು ಫ್ರೀ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಲ್ಲಿ ಮಾಡಿರೋಂಥ ಸೀನ್ಗಳು, ನೀನು ಇದು ತಗೋ ಹಿಂಗೆ ಮಾಡು ನಾನು ಹಿಂಗೆ ಮಾಡ್ತೀನಿ ಅನ್ನೋದು ಕೆಲವೊಂದು ಇದೆಯಲ್ಲ ಸರ್, ಅದೆಲ್ಲನೂ ಈಗಲೂ ಬರ್ತಾ ಹೋಗ. ಅದಕ್ಕೆ ಆ ಸೀನ್ ಅಷ್ಟು ಅದ್ಭುತವಾಗಿ, ಸಿನಿಮಾನೂ ಅಷ್ಟು ಅದ್ಭುತವಾಗಿ ಬರೋಕ್ಕೆ ಸಾಧ್ಯ ಸರ್. ನೀವು ಆಸ್ ಅ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋದ್ರಿಂದ ಚಂದ್ರ ಕೀರ್ತಿ ಅವ್ರಿಗೆ ಏನಾರು ಅಡ್ವೈಸ್ ಮಾಡಿದ್ರ, ನೀನು ಆಸ್ ಅ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಿದ್ಯಾ ಅಂತ ಏನಾರು ಏನಾರು ಟಿಪ್ಸ್ ಕೊಡೋದಾಗಲಿ? ಅಂದರೆ ನನಗೆ ಸ್ಪಾಟಲ್ಲಿ ನಾನು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಕೆಲವೊಂದೆಲ್ಲ ಓಡ್ತಾ ಇರುತ್ತೆ. ಓಕೆ, ಈ ಕಂಟಿನ್ಯೂಟಿ, ಇವಾಗ ಯಾವುದೋ ಸಿಗರೇಟ್ ಇಟ್ಟ, ಅದು ಆಸ್ಟ್ರನಲ್ಲಿ ಈ ಕಡೆ ತಿರುಗಿತ್ತು, ಆಮೇಲೆ ಆಫ್ ಆಗಿತ್ತು, ಈ ಕಡೆ ಯಾವುದೋ ಹೂವು ಇತ್ತು, ಈ ಕಡೆ ಬಾಳೆಗೊನೆಯಲ್ಲಿ ಒಂದು ನಾಲ್ಕೈದು ಬಾಳೆಹಣ್ಣು ಕಡಿಮೆ ಇತ್ತು, ಮತ್ತೆ ಹೊಸ ಬಾಳೆಹಣ್ಣು ಇಟ್ಟು, ಈ ಥರ ಕಂಟಿನ್ಯೂಟಿ ವಿಚಾರಗಳು ಸುಮಾರಷ್ಟು. ಅಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೇಕಾದ್ರೆ ಸೆಟ್ ವಿಚಾರಗಳಿಗೆ ತುಂಬ ತಲೆ ಕೆರೆಸ್ಕೊಂಡು ತುಂಬ ಸೆಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಬಂದಿದ್ದು. ಆಮೇಲೆ ಭಾಷೆನಲ್ಲೂ ಅಷ್ಟೇ, ಕೆಲವೊಂದು ಡೈಲಾಗ್ ಇದು ಯಾಕೋ ಓಡ್ತಿಲ್ಲ ಆ ಡೈಲಾಗು ಆ ಥರದ್ದೆಲ್ಲ. ಬಟ್ ಚಂದ್ರಕೀರ್ತಿ ಫಸ್ಟೇ ಹೋಮ್ವರ್ಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ, ಫಸ್ಟೇ ಇದಾಗಿತ್ತು. ಬಟ್ ನಾವು ಆ್ಯಕ್ಟಿಂಗ್ ಕಡೆ ಗಮನ ಹರಿಸಿ ಆ ಮ್ಯಾನರಿಸಮ್ ಕಡೆ ಗಮನ ಹರಿಸ್ತಿದ್ದೆ ಹೊರತು ತುಂಬ ಕರೆಕ್ಷನ್ಸ್ ಆ ಥರದಕ್ಕೆ ಅವಕಾಶ ಕೊಟ್ಟೇ ಇಲ್ಲ ಸರ್ ಅವನು. ಯಾಕಂದ್ರೆ ಅವನು ಅಷ್ಟು ಪ್ರಿಪೇರ್ ಆಗಿ ಬಂದಿದ್ದ, ಹೋಮ್ವರ್ಕ್ ಚೆನ್ನಾಗಿ ಮಾಡ್ಕೊಂಡೇ ಬಂದಿದ್ದ, ನಿರ್ದೇಶನ ಮಾಡೋದ್ರ ಬಗ್ಗೆ ಆ ಥರದ್ದೆಲ್ಲ. ಅವ್ರು ಯಾವ ಸಿನಿಮಾದಲ್ಲೂ ಅಷ್ಟೇ ಸರ್, ಈಗಿನ ಬರ್ತಕ್ಕಂಥ ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಕಲಾವಿದರು, ಎಲ್ಲ ಡೈರೆಕ್ಷನ್ ಟೀಮು, ಎಲ್ಲರೂ ತುಂಬ ಅಂದರೆ ಎಲ್ಲನೂ ಆಲೋಚನೆ ಮಾಡಿ ಎಲ್ಲನೂ ಅದನ್ನು ಇದು ಮಾಡಿಕೊಂಡೇ ಬಂದಿರ್ತಾರೆ ಸರ್. ಇನ್ನೂ ಎರಡು ಪ್ರಶ್ನೆ ಸರ್, ನೀವು ಈ ಮೂವಿಯಲ್ಲಿ ಆಯ್ಕೆ ಮಾಡ್ಕೋಬೇಕಂದ್ರೆ ಚಂದ್ರಕೀರ್ತಿ ಅವರು ಆಯ್ಕೆ ಮಾಡ್ಕೋತೀರ, ಪಾವನ್ ಅವ್ರನ್ನ ಆಯ್ಕೆ ಮಾಡ್ಕೋ ಸರ್? ಅದೇ ಚಂದ್ರಕೀರ್ತಿನೇ, ಅಂದರೆ ಪವನ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿಲ್ಲ, ಬಟ್ ಪವನ್ ಅವ್ರ ಬಗ್ಗೆ ಭಾಳಷ್ಟು ಗೌರವ ಇದೆ. ಯಾಕಂದರೆ ಅವ್ರು ಮಾಡ್ಕೊಂಬಂದಿರೋ ಪಾತ್ರಗಳು, ಕನ್ನಡಿಗ ಸಿನಿಮಾ ಅಥವಾ ಇದು ಗೊಂಬೆಗಳ ಲವ್ ಇರ್ಬೋದು, ಈ ಸಿನಿಮಾದಲ್ಲಿ ಪರಿಮಳ ಅನ್ನೋ ಒಂದು ಪಾತ್ರ ಇರ್ಬೋದು, ನಾನ್ ಗ್ಲಾಮರಸ್ ರೋಲ್ಸಲ್ಲಿ ಅವ್ರು ಆ್ಯಕ್ಟ್ ಮಾಡೋಂಥ ರೀತಿ ಇರ್ಬೋದು, ಅವ್ರಿಗೆ ಒಳ್ಳೆ ಅಂದರೆ ಅವಾಗ ನನಗೆ ಅವ್ರನ್ನ ನೋಡಿದವಾಗ ಕೆಲವೊಂದು ಒಂದಷ್ಟು ಜನ ಪ್ರಿಯಮಣಿಯವರು ನನಗೆ ನೆನಪಾಗುತ್ತೆ. ಪ್ರಿಯಮಣಿಯವರು ರಾವಣ ಸಿನಿಮಾದಲ್ಲಿರ್ಬೋದು, ಒಂದಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ಕೊಂಬಂದಿದಾರಲ್ಲ, ಅವೆಲ್ಲನೂ ನೆನಪಾಗುತ್ತೆ ಸರ್ ನನಗೆ. ಅಂದರೆ ಅಷ್ಟು ಇದಿದೆ, ಅವ್ರಿಗೆ ಪ್ರೊಟೆಕ್ಷನ್ ಇದೆ. ಸುಮ್ಮನೆ ನಾನು ಗ್ಲಾಮರಸ್ ರೋಲ್ ಒಂದು ಅಭಿನಯಕ್ಕೋಸ್ಕರನೇ ಒಬ್ಬರು ಇದ್ದಾರೆ ಕಲಾವಿದರು ಅಂತಂದರೆ ಅದರಲ್ಲಿ ಇವರ ಹೆಸರು ಹೇಳ್ಬೋದು, ಪವನ್ ಅವರು ಅಂತ ಹೇಳ್ಬೋದು. ಓಕೆ, ಇನ್ನೊಂದು, ಇದರಲ್ಲಿ ಪ್ರಮೋದ್ ಶೆಟ್ಟಿ ಅವ್ರನ್ನ ಆಯ್ಕೆ ಮಾಡ್ತೀರಾ ಇಲ್ಲಾಂದ್ರೆ ಗಿರೀಶ್ ಇವಣ್ಣ ಅವ್ರನ್ನ ಆಯ್ಕೆ ಮಾಡ್ತೀರಾ? ಇಬ್ಬರನ್ನೂ ಸರ್, ಇಬ್ಬರನ್ನೂ. ಯಾಕೆ ಪ್ರಮೋದ್ ಶೆಟ್ಟಿ ಹತ್ರ ಕಲಾವಿದನ ಜೊತೆಗೆ ಒಂದು ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅನ್ನೋದು ಒಂದು ಎಲ್ಲರನ್ನೂ ಗುಂಪು ಕಟ್ಕೊಂಡು ಒಂದು ಒಂದು ಲೀಡರ್ಶಿಪ್ ಅನ್ನೋದಿದೆ ಸರ್. ಒಂದಷ್ಟು ಜನ ಮುಂದೆ ಒಂದಷ್ಟು ಜನ ಗುಂಪು ಹಾಕ್ಕೊಂಡು ಮುಂದೆ ಹೋಗುವಂಥ ಮನೋಭಾವ ಆ ಥರದ್ದೆಲ್ಲ ಇದೆ. ಗಿರೀಶನಂದ್ ಹತ್ರ ಏನು ಅಂತಂದ್ರೆ, ಗಿರೀಶನ ಅವ್ರ ಆಕ್ಟಿಂಗ್ ಆಯಿತು, ಅವ್ರ ಅಭಿನಯ ಆಯಿತು, ಅವ್ರ ಕೈಯಲ್ಲಿ ಎಷ್ಟು ಮಟ್ಟಿಗಾಗುತ್ತೋ ಎಲ್ಲ ಇಡೀ ತಂಡಕ್ಕೆ ಒಂದಷ್ಟು ಸಜೆಷನ್ ಕೊಟ್ಕೊಂಡು ಮುಂದೆ ಹೋಗಿಸ್ಕೊಂಡು ಇದು ಬಿಡಬಾರ್ದು ಕಂಡ್ರೋ ಹಿಂಗೆ ಮುಂದೆ ಅದೆಲ್ಲನೂ ನೋಡ್ಕೊಂಬಂದಿದ್ದೀನಿ. ರಂಗಭೂಮಿನಲ್ಲೂ ನೋಡಿದ್ದೇನೆ, ಸಿನಿಮಾದಲ್ಲೂ ನೋಡಿದ್ದೇನೆ, ಆಮೇಲೆ ಜೂನಿಯರ್ ಇರ್ಬೋದು ಅವ್ರಿಗಿಂತ ದೊಡ್ಡ ಸೀನಿಯರ್ ಇರ್ಬೋದು, ಆ ಸೀನಿಯರ್ ಜೊತೆಗೂ ಹೆಂಗೆ ನಡ್ಕೋಬೋದು, ಜೂನಿಯರ್ಸ್ ಜೊತೆಗೂ ಅಂದರೆ ಅವು ಸೀನಿಯರ್ಸ್ ಹತ್ರನೇ ಮಾತ್ರ ಅನ್ನೋದಲ್ಲ, ಜೂನಿಯರ್ ಹತ್ರನೂ ಮಾತಾಡಿ ಅವರು ಕಷ್ಟ ಸುಖನೂ ಕೇಳಿ ಎಲ್ಲರೂ ಒಟ್ಟಿಗೆ ಕೂಡಿಸ್ಕೊಂಡು ಹೋಗೋ ಮನೋಭಾವನೆ ಇಬ್ಬರದ್ದು ಇದೆ ಸರ್. ಓಕೆ, ಇದೇ ಜುಲೈ 8 ತುತ್ತುಮಡಿಕೆ ರಿಲೀಸ್ ಆಗ್ತಿದೆ, ಏನಂತ ಹೇಳ್ತೀರಿ ಜನರು? ಇಷ್ಟು ಹೇಳಬಲ್ಲೆ ಅಂದರೆ, ನೀವು ಕೊಡ್ತಕ್ಕಂಥ ಒಂದು 100-150 ರೂಪಾಯಿ ದುಡ್ಡು ಏನಿರುತ್ತೋ ಒಂದು ಟಿಕೆಟ್ಗೆ, ಆ ಟಿಕೆಟ್ ಇರ್ಬೋದು, ಅದಕ್ಕಿಂತ ಮುಖ್ಯವಾಗಿ ನಿಮ್ದು 2 ಅವರ್ ಏನು ಟೈಮ್ ಇರುತ್ತಲ್ವ, ಆ ಎರಡೂ ದುಡ್ಡು ಮತ್ತು ಟೈಮ್ ಎರಡೂ ವೇಸ್ಟ್ ಆಗಲ್ಲ. ಯಾಕೆ ವೇಸ್ಟ್ ಆಗಲ್ಲ ಅಂತಂದರೆ, ಅಷ್ಟರ ಮಟ್ಟಿಗೆ ನಿಮ್ಗೆ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಈ ಸಿನಿಮಾದಲ್ಲಿ. ಅದಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಚಂದ್ರಕೀರ್ತಿ ತುಂಬ ಸೂಕ್ಷ್ಮತೆ ವಿಚಾರಗಳನ್ನ ಎಳೆ ಎಳೆಯಾಗಿ ಹೇಳಿದ್ದಾನೆ. ಖಂಡಿತವಾಗ್ಲೂ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ಇದೇ ಜುಲೈ 8 ಸಿನಿಮಾ ರಿಲೀಸ್ ಆಗ್ತಿದೆ, ಖಂಡಿತ ನೀವೆಲ್ಲ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇದೇ ಜುಲೈ 8 ತುತ್ತುಮಡಿಕೆ ಮೂವಿ ರಿಲೀಸ್ ಆಗ್ತಿದೆ, ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿದ್ದು ಮೂವಿ ನೋಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು.